ಪರಿವಹನ ಸಮಿತಿಯ ಸಭೆಯಲ್ಲಿ ಕಳೆದ 3 ತಿಂಗಳುಗಳಿಂದ ಮೇಲಿಂದ ಮೇಲೆ ಗೈರು ಹಾಜರು ಇರುವಂತಹ ವಾಹನ ಚಾಲಕರನ್ನು 24 ಜನರನ್ನು ಬಡತರ್ಪಗೊಳಿಸಲಾಗಿದೆ. ಇದಲ್ಲದೆ ಹೊಸದಾಗಿ ಬಸ್ ನಿಲ್ದಾಣದ ಮೇಲೆ ಕ್ಯಾಂಟೀನ್ ಕೂಡ ಆರಂಭಪಡಿಸುವ ಚರ್ಚೆ ಆರಂಭವಿದೆ. ಇದಕ್ಕೂ ಕೂಡ ನಿರ್ಣಯವಾಗಿದೆ. ಹಿಂದಿನ 3 ತಿಂಗಳುಗಳಿಂದ ಮೇಲಿಂದ ಮೇಲೆ ಗೈರು ಹಾಜರ್ ಇರುವಂತಹ ಈ ಕಾರಣವನ್ನು ತೋರಿಸಿ ಪಾಲಿಕೆಯ ಪರಿವಹನ ವಿಭಾಗದಲ್ಲಿಯ 24 ಕಾರ್ಮಿಕರಿಗೆ ಬಡತರ್ಫ ಮಾಡಲಾಗಿದೆ. ಪರಿವಹನ ವಿಭಾಗದ 77 ಕಾಯಂ ವಾಹನ ಚಾಲಕರು ಇದ್ದು ಇದರಲ್ಲಿ 24 ಜನರ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಚಾಲಕರು ಸತತವಾಗಿ ಗೈರು ಹಾಜರ್ ಇರುತ್ತಿದ್ದರು, ಸಿಟಿ ಬಸ್ ಹಾಗೆಯೇ ನಿಲ್ಲುತ್ತಿದ್ದವು. ಪರಿವಹನ ವಿಭಾಗಕ್ಕೆ ಆರ್ಥಿಕ ತೊಂದರೆಯೂ ಕೂಡ ಇತ್ತು. ಇದರಿಂದಾಗಿ ಕ್ರಮವನ್ನು ಕೈಗೊಳ್ಳುವಂತಹ ನಿರ್ಣಯದ ಮಾಹಿತಿ ಸಭಾಪತಿ ತುಕಾರಾಮ್ ಮಸ್ಕೆ ಅವರು ನೀಡಿದ್ದಾರೆ. ಪರಿವಹನ ವಿಭಾಗದ ಸಭೆ ಮಂಗಳವಾರದಂದು ಸ್ಥಾಯಿ ಸಮಿತಿಯ ಸಭಾಗೃಹದಲ್ಲಿ ಸಂಪನ್ನಗೊಂಡಿತು. ಅನುಕಂಪದ ಪಟ್ಟಿಯನ್ನು ತಯಾರುಪಡಿಸಿ ಅಗತ್ಯಕ್ಕೆ ಅನುಗುಣವಾಗಿ ಸಿಬ್ಬಂದಿಗಳನ್ನು ತೆಗೆದುಕೊಳ್ಳುವುದಾಗಿ ಒಮ್ಮತದಿಂದ ಮಾನ್ಯತೆ ನೀಡಲಾಗಿದೆ. ಅದೇ ರೀತಿ 10 ಸಂಗಣಕ ಮತ್ತು ಫರ್ನಿಚರ್ ಖರೀದಿ ಇದಕ್ಕೂ ಕೂಡ ಮಾನ್ಯತೆ ನೀಡಲಾಗಿದ್ದು बस क्यू शेड मध्ये आम्ही कॅन्टीन वगैरे स्टोर्स असं घालण्यासाठी एकमताने परवानगी दिलेली आहे. त्याचं भाडं तत्व ठरवायचा अधिकार पुढच्या वेळेस कमिटी समोर ठेवणार आहे. किती भाडं तपशीलवार माहिती देऊन तेही करणार आहे, जेणेकरून पलवांच्या उत्पन्नात वाढ होईल अशा पद्धतीनं त्यालाही एकमताने मान्यता देणार आहे. ಕೇಂದ್ರ ಸರ್ಕಾರದ JNURM ಈ ಆಯೋಜನೆಯ ಅಂತರ್ಗತದಲ್ಲಿ ತೆಗೆದುಕೊಳ್ಳಲಾದಂತಹ ಬಸ್ಸಿಸ್ ದ ಚೆಸ್ ಕ್ರ್ಯಾಕ್ ಪ್ರಕರಣದ ಲಾವಾದದ ಮುಂದೆ ಸುನಾವಣೆ ಅಂದರೆ ಹೇಳಿಕೆಯೂ ಕೂಡ ಆರಂಭವಿದೆ. ಇದಕ್ಕಾಗಿ ಹೊಸದಾಗಿ ಇರುವ ವಕೀಲ ಮತ್ತು ತಾಂತ್ರಿಕ ಅಧಿಕಾರಿ ನೇಮಿಸಲು ಮಾನ್ಯತೆ ಕೂಡ ನೀಡಲಾಗಿದೆ. ಸಾರಿಗೆಯಲ್ಲಿ 58 ಕಂತ್ರಾಟಿ ಚಾಲಕರಿದ್ದಾರೆ. ಇವುಗಳ ಪೈಕಿ 38 ಬರುತ್ತಾರೆ. ಮಾರ್ಗದ ಮೇಲೆ 55 ಬಸ್ ಇದ್ದು 2 ಪಾಳಿಗಾಗಿ 110 ಚಾಲಕರ ಅವಶ್ಯಕತೆ ಇದೆ. ಆದರೆ ಪ್ರತ್ಯಕ್ಷ ರೀತಿಯಲ್ಲಿ 80 ಚಾಲಕರಿದ್ದು 30 ಚಾಲಕರು ಕಡಿಮೆ ಇದ್ದಾರೆ. ಈ ಸರ್ವ ವಿಚಾರದ ಚರ್ಚೆಯನ್ನು ಕೂಡ ಈ ಸಭೆಯಲ್ಲಿ ಮಾಡಲಾಗಿದೆ. ನಗರದಲ್ಲಿ 184 ಬಸ್ ಸ್ಥಾನಕಗಳಿವೆ. ಇವುಗಳ ಪೈಕಿ ಇಚ್ಛುಕರು ಬಾಡಿಗೆ ತತ್ವದ ಮೇಲೆ ಕ್ಯಾಂಟೀನ್ ನಿಲ್ಲಿಸಲಿಕ್ಕಾಗಿ ನೀಡಲಾಗುವಂತಹ ನಿರ್ಣಯ ಪರಿವಹನ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಈ ಬಗ್ಗೆ ಆದಷ್ಟು ಬೇಗನೆ ಪ್ರಸ್ತಾವ ದಾಖಲು ಪಡಿಸಲಾಯಿತು. ಇದರ ಮೇಲೆ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಇದರಿಂದಾಗಿ ಪ್ರತಿ ತಿಂಗಳು 2-3 ಲಕ್ಷ ರೂಪಾಯಿ ಉತ್ಪನ್ನ ದೊರೆಯುವುದಿದ್ದು ಪರಿಸರಕ್ಕೆ ಅನುಗುಣವಾಗಿ ಬಾಡಿಗೆಯನ್ನು ನಿರ್ಧರಿಸಲಾಗುವುದಿದೆ.